Namaskar. ಸ್ನೇಹಿತರೆ ನಾನ್ ಮಮತಾ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರಿಗೆ ಒಂದು ಅದ್ಭುತವಾದ ಮನೆ ಮದ್ದನ್ನ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಪೀರಿಯಡ್ ಸಮಸ್ಯೆ ಇದೆ ಸರಿಯಾಗಿ ಪೀರಿಯಡ್ ಆಗಲ್ಲ ಮೂರ್ ತಿಂಗಳು ಆರ್ ತಿಂಗಳು ಆಗ್ಬಿಡತ್ತೆ ಏನ್ ಮಾಡೋದು ಏನಾದ್ರೂ ಮನೆ ಮದ್ದು ಹೇಳಿ ಅಂತ ಇದ್ರಿ ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುವಂತಹ ಒಂದು ಅದ್ಭುತ ಮನೆ ಮದ್ದನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಈ ಮನೆ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ರಿಸಲ್ಟ್ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಗ ಬೇರೆಯವರು ಕೂಡ ನಿಮ್ಮ ಕಮೆಂಟ್ಸ್ ನೋಡಿ ಅವರು ಕೂಡ ಟ್ರೈ ಸ್ನೇಹಿತರೆ ಇರ್ರೆಲರ್ ಪೀರಿಯಡ್ ತುಂಬಾ ಜನ ಮಹಿಳೆಯರು ಈ ಮನೆಮದ್ದು ಖಂಡಿತ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ಮನೆ ಮದ್ದನ್ನ ತುಂಬಾ ಸುಲಭವಾಗಿ ತಯಾರು ಮಾಡ್ಕೋಬಹುದು ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಬಳಸ್ಕೊಂಡು ಅದನ್ನ ಹೇಗ್ ತಯಾರಿಸ್ಕೊಳ್ಳೋದು ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಒಂದು ಮನೆ ಮದ್ದನ್ನ ಸೇವಿಸಿದ್ರೆ ನಿಮ್ಗೆ ಒಂದೇ ದಿನದಲ್ಲಿ ಪೀರಿಯಡ್ ಆಗುತ್ತೆ ಒಂದ್ ದಿನದಲ್ಲಿ ಆಗ್ಲಿಲ್ವಾ ನೆಕ್ಸ್ಟ್ ಡೇಗೆ ನೀವು ಮತ್ತೆ ಈ ಮನೆ ಮದ್ದನ್ನ ಸೇವಿಸಬೇಕು ಸ್ನೇಹಿತರೆ ಅವಾಗ ನೆಕ್ಸ್ಟ್ ಡೇಗೆ ಮತ್ತೆ ನೀವು ಇದನ್ನ ಸೇವಿಸಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಪೀರಿಯಡ್ ಸಂಭವಿಸುತ್ತೆ ಸ್ನೇಹಿತರೆ ಒಟ್ನಲ್ಲಿ ಹೇಳ್ಬೇಕಂದ್ರೆ ಎರಡು ದಿನದೊಳಗಡೆ ಪೀರಿಯಡ್ ಆಗುತ್ತೆ ಸ್ನೇಹಿತರೆ ಬನ್ನಿ ನೋಡ ಹೇಗೆ ಈ ಮನೆ ಮದ್ದನ್ನ ಮಾಡೋದು ಅಂತ ಈ ಒಂದು ಮನೆ ಮದ್ದನ್ನ ರೆಡಿ ಮಾಡೋದಕ್ಕೆ ಈಗ ನಾನಿಲ್ಲಿ ನಾಲ್ಕು ಪದಾರ್ಥಗಳನ್ನ ತಗೊಂಡಿದ್ದೀನಿ ಶುಂಠಿಯನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ಶುಂಠಿಯನ್ನು ತುರಿದ್ಬಿಟ್ಟು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಜೊತೆಗೆ ಒಂದು ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ನಂತರ ಅರ್ಧ ಚಮಚದಷ್ಟು ಅರಿಶಿಣವನ್ನು ತಗೊಂಡಿದ್ದೀನಿ ಮತ್ತು ಒಂದು ಚಮಚದಷ್ಟು ಸೋಂಪನ್ನು ತೊಗೊಂಡಿದ್ದೀನಿ ಈಗ ಸೋಂಪು ಮತ್ತು ಜೀರಿಗೆ ಎರಡನ್ನೂ ನಾವು ಸ್ವಲ್ಪ ಪ್ರಮಾಣದಲ್ಲಿ ಪೌಡರ್ ಮಾಡ್ಕೋಬೇಕು ಪೂರ್ತಿ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ಅದೆಲ್ಲ ಸ್ವಲ್ಪ ಓಪನ್ ಆಗಬೇಕು ಆ ರೀತಿ ನಾವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಈಗ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಪ್ರಮಾಣದಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಲೋಟ ನೀರನ್ನು ಹಾಕ್ಕೋಬೇಕು ಒಂದು ಲೋಟ ನೀರು ಹಾಕಿದ ನಂತರ ಇದು ಸ್ವಲ್ಪ ಗುಳ್ಳೆ ಗುಳ್ಳೆ ಬರಬೇಕು ನೀರು ಅಂದರೆ ಸ್ವಲ್ಪ ಕಾಯಬೇಕು ತಣ್ಣೀರಿಗೆ ನಾವು ಹಾಕೋದಕ್ಕೆ ಹೋಗಬಾರ್ದು ನೋಡಿ ಈಗ ನೀರು ಕಾಯ್ದಿದೆ ಈಗ ಇದಕ್ಕೆ ನಾನು ತುರಿದಿರುವಂಥ ಶುಂಠಿಯನ್ನು ಹಾಕೊಂಡಿದ್ದೀನಿ ನಂತರ ನಾವು ಪೌಡರ್ ಮಾಡಿಕೊಂಡಿರುವಂತಹ ಜೀರಿಗೆ ಮತ್ತು ಸೋಂಪನ್ನು ಹಾಕೊಳ್ತಾ ಇದ್ದೀನಿ ನಂತರ ನಾವು ಅರ್ಧ ಚಮಚದಷ್ಟು ಅರಿಶಿಣವನ್ನು ಕೂಡ ಹಾಕೊಳ್ಳೋಣ ಈಗ ಎಲ್ಲವನ್ನು ಹಾಕಿದ ನಂತರ ಇದು ಕುದಿಯೋದಕ್ಕೆ ಶುರುವಾಗುತ್ತಲ್ಲ ಆವಾಗ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ಟು ಸಣ್ಣ ಉರಿಯಲ್ಲಿ ಐದು ನಿಮಿಷಗಳ ಕಾಲ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ಟು ಐದು ನಿಮಿಷ ಬೇಯಿಸ್ಕೊಳ್ಳಿ ಸ್ನೇಹಿತರೆ ನಂತರ ಐದು ನಿಮಿಷ ಆಗಿದ ನಂತರ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ಸ್ಟವನ್ನ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪ ಪ್ರಮಾಣದಲ್ಲಿ ಅದು ಬಿಸಿ ಹೋಗಬೇಕು ನಂತರ ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ಕುಡಿರಿ ಪೂರ್ತಿ ಮೇಲೆ ಕುಡಿಬೇಡಿ ನಂತರ ನೀವು ರುಚಿಗೆ ಬೆಲ್ಲವನ್ನು ಕೂಡ ಹಾಕೋಬಹುದು ಬೆಲ್ಲ ಬೇಡ ಹಾಗೆ ಕುಡಿತೀವಿ ಅನ್ನೋರು ಕುಡಿಬಹುದು ಕುಡಿಯೋದಕ್ಕಾಗಲ್ಲ ಅನ್ನೋರು ಬೆಲ್ಲವನ್ನು ಕೂಡ ನೀವು ಹಾಕ್ಕೊಳ್ಬಹುದು ನೋಡಿ ನಾನು ಇವಾಗ ಬೆಲ್ಲವನ್ನ ಮಿಕ್ಸ್ ಮಾಡಿದ್ದೀನಿ ಇದನ್ನ ನೀವು ದಿನದಲ್ಲಿ ಯಾವುದೇ ಟೈಮಲ್ಲಿ ಬೇಕಿದ್ರು ಕುಡಿಬಹುದು ದಿನಕ್ಕೆ ಒಂದು ಸಲ ಕುಡಿದ್ರೆ ಸಾಕು ಸ್ನೇಹಿತರೆ ಇವತ್ತು ನೀವು ಇದನ್ನು ಸೇವಿಸಿದ್ರೆ ಇವತ್ತಿಂದ ನಾಳೆ ಬೆಳಗ್ಗೆ ಒಳಗಡೆ ನಿಮ್ಮ ಪೀರಿಯಡ್ ಆಗುತ್ತೆ ಏನಾದರೂ ಆಗಿಲ್ಲ ಅಂದರೆ ನಾಳೆ ಇದನ್ನು ಮತ್ತೆ ರೆಡಿ ಮಾಡಿಕೊಂಡು ಕುಡೀರಿ ಆಗ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಪ್ರತಿ ತಿಂಗಳು ನೀವು ಈ ಮನೆ ಮದ್ದನ್ನು ಸೇವಿಸ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಪ್ರತಿ ತಿಂಗಳು ನಿಮ್ಮ ಪೀರಿಯಡ್ ಡೇಟ್ ಯಾವುದಿದೆ ಆ ಡೇಟಿನ ದಿನನೇ ನೀವು ಇದನ್ನು ಈ ಮನೆ ಮದ್ದನ್ನು ಸೇವಿಸಿದ್ರೆ ನಿಮ್ಮ ಪೀರಿಯಡ್ ಪ್ರತಿ ತಿಂಗಳು ಸರಿಯಾಗಿ ಬರುತ್ತೆ ಸ್ನೇಹಿತರೆ ಏಕೆಂದರೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರಿಗೆ ಪೀರಿಯಡ್ ತಂತಾನೇ ಬರೋದಿಲ್ಲ ನಾವು ಈ ರೀತಿಯ ಮನೆ ಮನೆ ಮದ್ದುಗಳನ್ನು ಮಾಡಿ ಸೇವಿಸಿ ಪೀರಿಯಡ್ ಆಗೋ ರೀತಿ ಮಾಡಬೇಕು ನೀವು ಇದನ್ನು ಪ್ರತಿ ತಿಂಗಳು ಸೇವಿಸ್ಬೋದು ಯಾವುದೇ ತೊಂದರೆ ಉಂಟಾಗೋದಿಲ್ಲ ನೋಡುದಿಲ್ಲ ಸ್ನೇಹಿತರೆ ಹೇಗೆ ಮನೆ ರೆಡಿ ಮಾಡ್ಕೊಳ್ಳೋದು ಅಂತ ಇದನ್ನ ನೀವು ದಿನಕ್ಕೆ ಒಂದ್ಸಲ ಸಾಕು ನಿಮ್ಮ ಪೀರಿಯಡ್ ಸಂಭವಿಸುತ್ತೆ ನೀವು ಕುಡಿದು ಪೀರಿಯಡ್ ನೆಕ್ಸ್ಟ್ ಡೇಗೆ ಆಗಿಲ್ಲ ಅಂದ್ರೆ ನಾಳೆ ಇನ್ನೊಂದ್ಸಲ ನೀವು ಕುಡಿರಿ ಅವಾಗ ಖಂಡಿತವಾಗ್ಲು ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ವಿಡಿಯೋವನ್ನ ಲೈಕ್ ಮಾಡಿ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ರಿಸಲ್ಟ್ ಏನಾದ್ರು ರಿಸಲ್ಟ್ ಖಂಡಿತ ಬರುತ್ತೆ ಬಂದ ನಂತರ ನನಗೆ ಮತ್ತೆ ನೀವು ಕಮೆಂಟ್ ಮಾಡಿ ಆಗ ಬೇರೆಯವರು ಕೂಡ ನಿಮ್ಮ ಕಮೆಂಟ್ ನೋಡಿ ಅವರು ಕೂಡ ಟ್ರೈ ಮಾಡ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ವಿಡಿಯೋ ಸಾಕಷ್ಟು ಜನಕ್ಕೆ ತಲುಪ್ಲಿ ಪ್ಲೀಸ್ ವಿಡಿಯೋವನ್ನ ಶೇರ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು